ನಮಸ್ಕಾರ ಗೆಳೆಯರೇ, ನಮ್ಮ ಬಸವ ಬೆಳಕು ಯೂಟ್ಯೂಬ್ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಗಳು ಎಲ್ಲಕ್ಕಿಂತ ಮೊದಲು ನಿಮಗೆ ಬರುತ್ತವೆ. ನಮಸ್ಕಾರ ಎಲ್ಲರೂ, ನಮಸ್ಕಾರ. ನಾವು ಮತ್ತು ಕೊಡಚಾದ್ರಿ ಗಿರೀಶ್ ಅಂತ ನಮ್ಮ ಜೊತೆಗಿದ್ದಾರೆ. ಅವರಿಲ್ಲಿ ಜ್ಞಾನಜ್ಯೋತಿ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಬಂದಾರೆ. ಅವ್ರ ಹೆಡ್ಡನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ನಾವು, ಮುಕ್ತವಾಗಿ ಚರ್ಚೆನೂ ಕೂಡ ಮಾಡ್ತಾ ಇದ್ದೀವಿ. ಯಾವುದ್ರ ಬಗ್ಗೆಪ್ಪ ಅಂದ್ರೆ, ಯಾವುದು ಎಲ್ಲಿ ಜನ ತಮ್ಮ ಮನಸ್ಸನ್ನು ಹಾಳು ಮಾಡ್ಕೋತಾರಲ್ಲ, ನೀವು ಉದ್ಧಾರ ಮಾಡ್ಕೋತಾರೋ ಹಾಳು ಮಾಡ್ಕೋತಾರೋ ಒಟ್ಟು ನಾವು ಮೊದಲು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಮನುಷ್ಯನ ಬದುಕು ಅತಂತ್ರ ಆಗಿತ್ತಲ್ಲ, ಯಾಕೆ ಅತಂತ್ರ ಆಗಿದೆ ಅಂತ ಅದಕ್ಕೆ ಗಿರೀಶವ್ರು ಸರ್ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಗೊತ್ತಿದ್ದ ಹಾಗೆ ಒಂದು ಜ್ಯೋತಿಷಿಯನ್ನು ತೆಗಿಬೇಕು. ಎಲ್ಲಿ ತೆಗಿಬೇಕು ಅಂದರೆ, ಫಸ್ಟು ಟಿ ವಿಲಿ ಬೆಳಗ್ಗೆನೇ ಬರುತ್ತಲ್ಲ 7 ಗಂಟೆಗೆ ಹಾಕ್ತಿದ್ದಂಗೆ, ನನ್ನ ಆ ರಾಶಿಗೆ ಹಾಗೆ ಈ ರಾಶಿಗೆ ಹಿಂಗೆ ಇದೆಯಲ್ಲ, ಅದನ್ನು ಫಸ್ಟು ತೆಗಿಬೇಕು. ಒಂದು ಎರಡನೇದದು, ಎಲ್ಲೆಲ್ಲಿ ಜ್ಯೋತಿಷ್ಯ ಕೇಂದ್ರಗಳಿದೆಯೋ ಎಲ್ಲ ರೈಡ್ ಮಾಡಬೇಕು. ಇದು ನನ್ನ ಸಲಹೆ ಫಸ್ಟಿಂದು. ಆಮೇಲೆ ಜ್ಯೋತಿಷ್ಯ ಅಂತ ವಿಷಯ ಬಂದಾಗ ನಮ್ಮನ್ನು ನೀವು ಬೈತೀರಿ ಅಲ್ವಾ? ಸ್ವಂತ ನಿಮ್ಗೆ ಏನಾದ್ರು ಆತ್ಮವಿಶ್ವಾಸ ಇದ್ದರೆ ನೀವು ವಿಚಾರ ಮಾಡಿರಿ, ಅದ್ರಲ್ಲಿ ಏನು ತಪ್ಪೈತಿ? ಎಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಸ್ವತಂತ್ರ ಐತಲ್ವಾ? ಆಮೇಲೆ ಇನ್ನೊಂದು, ನಿಮ್ಗೆ ಕಾನ್ಫಿಡೆನ್ಸ್ ಇದ್ದೇ ಇದೆ ಅಲ್ವಾ? ಕಾನ್ಫಿಡೆನ್ಸ್ ಅನ್ನೋದು ಇದ್ದೇ ಇದೆ ಅಂದರೆ ನೀವು ಏನಾದ್ರು ಒಂದು ಸಾಧಿಸ್ತೀರ ಅಷ್ಟೇ. ಅದಕ್ಕೆ ಆತ್ಮವಿಶ್ವಾಸ ಇಟ್ಕೊಳ್ಳೋಣ. ಯಾಕಂದರೆ ನಾವು ಈಗ ದೇವ್ರ ಬಗ್ಗೆನೂ ಭಾಳ ನಮಗೆಲ್ಲ ಭಯ ಐತಿ ಅಲ್ವಾ? ನಾವು ಹೇಳ್ತಾ ಇದ್ವಿ ಕಲ್ಲು ಮಣ್ಣು ಮೂರ್ತಿ ಅಲ್ಲಿ ದೇವ್ರು ಇಲ್ಲಿ ಕಂಡ್ರಪ್ಪ ಅಲ್ಲಿ ನೋಡಬೇಡ್ರಿ ಅಂತ, ನಿಮ್ಮೊಳಗೆ ನೋಡ್ರಿ ಅಂಥೇಳಿ. ಆದರೂ ಜನ ಅಂತಾವು ಏ ಹಿರಿಯರ ಮಾಡಿಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಹೋಗಬೇಕು, ಮೂರ್ತಿ ಪೂಜೆ ಮಾಡಬೇಕು ಅಂತಾರೆ. ಆದರೆ ಸರಿ, ಇಲ್ಲಿ ವಿಚಾರಗಳಲ್ಲಿ ಕಡಿಮೆ ಮಟ್ಟದಲ್ಲಿರೋರು ಈ ಮಾತು ಮಾತಾಡ್ತಾರೆ. ನಿಜವಾದ ವಿಚಾರ ಬಂದರೆ ನೀವು ಈ ರೀತಿ ಮಾತನಾಡೋದಿಲ್ಲ. ಅದಕ್ಕಾಗಿ ಯಾರ್ಯಾರು ದಾರ್ಶನಿಕರಾಗಿದ್ದಾರಲ್ಲ, ಬಸವನವರು ಮತ್ತು ವಿವೇಕಾನಂದ, ಇವರು ತುಂಬ ವಿಶ್ವಗುರು ಅನ್ನಿಸ್ಕೊಂಡವರು. ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಯಾವತ್ತು ಈ ಪುರೋಹಿತ ಪೂಜಾರಿಗೆ ಹೋಗುತ್ತೋ ಅವತ್ತು ಉದ್ಧಾರ ಆಗ್ತಾರಂತೇಳಿ. ಹಂಗಾರೆ ಈ ಮಾತಿಗೆ ನೀವೇನು ಉತ್ತರ ಕೊಡ್ತೀರಪ್ಪ? ಬಸವನವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ, ದುಡಿಮೆ ದುಡ್ಡಿನ ತಾಯಿ ಅಂತ. ಹೌದಲ್ವಾ? ಅದಕ್ಕೆ ದಯಮಾಡಿ ತಾವೇ ವಿಚಾರ ಮಾಡಿರಿ. ಯಾಕೆ ಸುಮ್ಮನೆ ನಿಮಗೆ ಭಯ ಐತಿ? ನಮಗೂ ಭಯ ಐತಿ. ನನಗೆ ನಾ ತಪ್ಪು ಮಾಡಬಾರ್ದು ಅಂತ ನನಗೆ ಭಯ ಐತಿ. ದೇವ್ರ ಬಗ್ಗೆ ನಂಗೆ ಭಯನೇ ಇಲ್ಲ. ಯಾಕೆ ನಾನು ಎಲ್ಲ ಮನುಷ್ಯರಲ್ಲೂ ಕೂಡ ಪ್ರೀತಿ ಮಾಡ್ತೀನಿ, ಅವ್ರ ಭಾವನೆಗೆ ನಾ ಸ್ಪಂದಿಸ್ತೀನಿ, ನಾನು ನಿಮ್ಮಲ್ಲಿ ದೇವ್ರು ಕಾಣ್ತೀನಿ. ಅದಕ್ಕಾಗಿ ದೇವ್ರು ಅನ್ನೋತಕ್ಕಂಥದ್ದು ಅದು ಅವರ್ಣನೀಯ, ಅದು ಅಕ್ಷರದಲ್ಲಿ ಹಿಡಿಲಿಕ್ಕಾಗಲ್ಲ. ಅದಕ್ಕೆ ದಯಮಾಡಿ ನಿಮ್ಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದನ್ನು ಜಾಸ್ತಿ ಮಾಡಿಕೊಡ್ರಪ್ಪ. ಆತ್ಮವಿಶ್ವಾಸ ಜಾಸ್ತಿ ಆಗಲಿ. ದೇವ್ರ ಬಗ್ಗೆ ದಯಮಾಡಿ ಭಯ ಬೇಡ. ಜ್ಯೋತಿಷ್ಯ ವಾಸ್ತು ನಂಬೇಡ್ರಿ, ದಯಮಾಡಿ ನಂಬೇಡ್ರಿ, ಯಾವುದು ನಂಬೇಡ್ರಿ, ನಿಮ್ಮ ಆತ್ಮವಿಶ್ವಾಸ ನಂಬ್ರಿ. ಆಮೇಲೆ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಏನು ಅಂದರೆ, ಆತ್ಮವಿಶ್ವಾಸ ಯಾರಿಗಿರಲ್ವೋ ಅವ್ರ ಜೀವನವೇ ಸರಿ ಇರಲ್ವಂತೆ ಅಲ್ವಾ? ನಿಜ. ನೀವು ಬೇಕಾದ್ರೆ ವಿಚಾರ ಮಾಡಿರಿ, ದಯಮಾಡಿ. ನಾವು ನಿಮ್ಮನ್ನ ಅಲ್ಲಗಳಿತಾ ಇಲ್ಲ, ಯಾರನ್ನು ಅಲ್ಲಗಳಿತಾ ಇಲ್ಲ, ನಾವು ಯಾರ ಭಾವನೆಗೂ ಕೂಡ ಧಕ್ಕೆ ಮಾಡ್ತಾ ಇಲ್ಲ ನಾವು, ಅಥವಾ ನಿಮ್ಮ ನಂಬಿಕೆಯನ್ನು ಕೂಡ ಹಾಳು ಮಾಡಬೇಕನ್ನೋ ಉದ್ದೇಶ ನಮಗಿಲ್ಲ. ಸೊ ಆದ್ದರಿಂದ ಏನು ದಾರ್ಶನಿಕರಿದ್ದಾರೆ, ವಚನಕಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಅವರೆಲ್ಲ ಮಾತಾಡೋದು ಏನು ಅಂದರೆ, ನಿಮ್ಮ ಆತ್ಮವಿಶ್ವಾಸನ ನೀವು ಇಟ್ಕೊಳ್ಳಿ, ಆ ಆತ್ಮವಿಶ್ವಾಸದಿಂದ ಗುರಿ ಸಾಧಿಸಿ ಅಂತ ಒಂದಿದೆ. ಆದ್ದರಿಂದ ತಾವು ದಯಮಾಡಿ ನಿಮ್ಮ ನಂಬಿಕೆಗೆ ದ್ರೋಹ ಆಗದೆ ಹೋದಾಗೆ, ಅಥವಾ ನಿಮ್ಮ ನಂಬಿಕೆಯನ್ನು ನೀವು ಕಳ್ಕೊಳ್ಳದೆ ಆತ್ಮವಿಶ್ವಾಸದಿಂದ ಮುನ್ನಡೀರಿ ಅಂತಕ್ಕಂಥ ಸಂದೇಶವನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಮತ್ತವ್ರು ಬೇರೆ ಯಾರಲ್ಲ, ನಾನು ಪದ ಉಪಾಯ ಮಾಡಲ್ಲ, ಅವರು ಬ್ರಾಹ್ಮಣರು, ನಾನು ಒಬ್ಬ ಲಿಂಗಾಯತನ. ಅದಕ್ಕಾಗಿ ಇಲ್ಲಿ ಲಿಂಗಾಯತ ಬ್ರಾಹ್ಮಣ ಯಾಕೆ ಉಪಾಯ ಮಾಡಿದೆ ಅಂತಂದರೆ ಜನರಿಗೆ ಗೊತ್ತಾಗಲಿ ಅಂತ. ಆದರೆ ನಮ್ಗೆ ಯಾವುದೇ ಜಾತಿ ಇಲ್ಲ, ಮತ ಎಲ್ಲ ಪಂಗಡ ಇಲ್ಲ. ದಯಮಾಡಿ ನಾವೆಲ್ಲ ಒಂದಾಗೋಣ, ಒಗ್ಗಟ್ಟಾಗೋಣ, ಆತ್ಮವಿಶ್ವಾಸ ಜಾಸ್ತಿ ಬೆಳೆಸ್ಕೊಳ್ಳೋಣ. ಹೌದಾ ಶರಣ್ರೇ? ಎಲ್ಲರಿಗೂ ನಮಸ್ಕಾರ.